हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियो नानु फेब्रवरी 14 इंपॉर्टेंट करंट अफेयर्स बगे डिस्कशन मार्ती। नहीं फर्स्ट टाइम नम चानल विजिट मार्तिद्रे नम चानल सब्सक्राइब मार्ती, हागे केळगे कानिस्तिरो बेल आइकन मेले क्लिक मार्ती, इदरिंद नम एल्ला वीडियोगळ नोटिफिकेशन निमगे सिगुत्ते। भारत समर्पण दिवस यहा भारत राजकारणिया मरणोत्सव नेनपिगागि आचरिसलागुत्तदे? फ्रेंड्स, इदक्के करेक्ट आंसर ऑप्शन ए पंडित दीनदयाल उपाध्याय। प्रधानी नरेंद्र मोदी अवरु पंडित दीनदयाल उपाध्याय अवर निधन वार्षिकोत्सव फेब्रवरी 11, 2021 गौरव सल्लिसिदरु। इवर मरण वार्षिकोत्सव देशदाद्यंत समर्पण दिवस एंदु आचरिसलागुत्तदे। पंडित दीनदयाल उपाध्याय भारतीय राजकारणियागिद्दु अवरु भारतीय जनसंघद सहस्थापकरागिद्दरु। बीजेपी मंचूणियल्लिद्दरु मत्तु 1967 रिंद 1968 रवरेगे बीजेएस अध्यक्षरागिद्दरु। डोमेस्टिक टूर ऑपरेटर्स असोसिएशन न वार्षिक समावेश 2021 यावत स्थळदल्लि आयोजिसलागिदे? करेक्ट आंसर ऑप्शन डी स्टैच्यू ऑफ यूनिटी। गुजरात न केवाड़िया स्टैच्यू ऑफ यूनिटी केंद्र प्रवासोद्यम संस्कृति राज्य सचिव श्री प्रहलाद सिंग पटेल 10वें वार्षिक समावेश कम एग्जिबिशन ऑफ इंडस्ट्री ऑफ डोमेस्टिक टूर ऑपरेटर्स ऑफ इंडिया उद्घाटिसिदरु। 3 दिन कार्यक्रम फेब्रवरी 12 फेब्रवरी 14, 2021 आयोजित। गुजरात प्रवासोद्यम बेबल प्रवासोद्यम सचिवालय एडीटीओआई जंटिया समावेश आयोजित। केंद्र रक्षणा सचिव राजनाथ सिंग इतचे जलाभिषेक अभियान उद्घाटिसिदरु? फ्रेंड्स, इदक्के करेक्ट आंसर ऑप्शन बी मध्यप्रदेश। मध्यप्रदेश राज्य सरकार जलाभिषेकम एंब जल संरक्षण अभियान प्रारंभिसिद्दु। इदर अडियल्लि 57,000 हेच्चु नीरिन रचनेगळन्नु निर्मिसलागिदे। ई अभियान केंद्र रक्षणा सचिव राजनाथ सिंग फेब्रवरी 11, 2021 उद्घाटिसिदरु। ನೀರಿನ ಸಂರಕ್ಷಣೆ ಕಾರ್ಯವನ್ನು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕೈಗೊಳ್ಳಲಾಗುತ್ತಿದ್ದು ಸ್ವಾವಲಂಬಿ ಮಧ್ಯಪ್ರದೇಶವನ್ನು ನಿರ್ಮಿಸುವ ಗುರಿಯನ್ನು ಸಾಧಿಸಲು ಇದು ಸಹಕಾರಿಯಾಗಲಿದೆ। ಪ್ರತಿ ಜಮೀನಿಗೆ ನೀರು ಮತ್ತು ಪ್ರತಿ ಕೈಗೂ ಕೆಲಸ ಎಂಬ ಉದ್ದೇಶವನ್ನು ಈ ಅಭಿಯಾನವು ಪೂರೈಸಲಿದೆ। ಇಸ್ರೋ ತನ್ನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಮೊದಲ ಬಾರಿಗೆ 2 ಭಾರತೀಯ ಉದ್ಯಮಗಳು ತಯಾರಿಸಿದ ಉಪಗ್ರಹಗಳನ್ನು ಪರೀಕ್ಷಿಸಿತು। ಈ ಉಪಗ್ರಹಗಳಲ್ಲಿ ಒಂದನ್ನು ಫಿಕ್ಸೆಲ್ ಅಭಿವೃದ್ಧಿಪಡಿಸಿದರೆ ಇನ್ನೊಂದು ಉಪಗ್ರಹವನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಸ್ಪೇಸ್ ಕಿಡ್ಸ್ ಇಂಡಿಯಾ। ಖಾಸಗಿ ವಲಯವು ಅಭಿವೃದ್ಧಿಪಡಿಸಿದ ಉಪಗ್ರಹಗಳನ್ನು ಪರೀಕ್ಷಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋ ತನ್ನ ಯುಆರ್ ರಾವ್ ಉಪಗ್ರಹ ಕೇಂದ್ರವನ್ನು ಬೆಂಗಳೂರಿನಲ್ಲಿ ತೆರೆಯಿತು। ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಭಾರತೀಯ ಸ್ಟಾರ್ಟ್ಅಪ್ ಗಳಾದ ಸ್ಪೇಸ್ ಕಿಡ್ಸ್ ಇಂಡಿಯಾ ಮತ್ತು ಪಿಕ್ಸೆಲ್ ಅಭಿವೃದ್ಧಿಪಡಿಸಿದ 2 ಉಪಗ್ರಹಗಳನ್ನು ಪರೀಕ್ಷಿಸಲಾಯಿತು। ಆಯಾ ಉಪಗ್ರಹಗಳಲ್ಲಿನ ಸೌರ ಫಲಕಗಳ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇಸ್ರೋ ಈ 2 ಕಂಪನಿಗಳಿಗೆ ಸಹಾಯ ಮಾಡಿದರು। ಇಲ್ಲಿಯವರೆಗೆ ತನ್ನ ಇತಿಹಾಸದಲ್ಲಿ ಬಾಹ್ಯಾಕಾಶ ಸಂಸ್ಥೆ ಭಾರತೀಯ ಉದ್ಯಮದಿಂದ ಉಪಗ್ರಹಗಳು ಮತ್ತು ರಾಕೆಟ್ ಗಳ ವಿವಿಧ ಭಾಗಗಳನ್ನು ತಯಾರಿಸಲು ಮತ್ತು ತಯಾರಿಸಲು ಮಾತ್ರ ಸಹಾಯ ಮಾಡಿದೆ। ಈ 2 ಕಂಪನಿಗಳು ತಮ್ಮ ಎಂಜಿನ್ ಗಳನ್ನು ಶ್ರೀಹರಿಕೋಟ ಬಾಹ್ಯಾಕಾಶ ನಿಲ್ದಾಣ ಮತ್ತು ತಿರುವನಂತಪುರಂ ರಾಕೆಟ್ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ಪರೀಕ್ಷಿಸಲಿವೆ। ಪಾಕಿಸ್ತಾನ ಸೇನೆಯು ಇತ್ತೀಚೆಗೆ ತನ್ನ ಮೇಲ್ಮೈನಿಂದ ಮೇಲ್ಮೈಗೆ ನಿಲುಭಾರ ಕ್ಷಿಪಣಿ ಬಾಬರ್ ಅನ್ನು ಹಾರಿಸಿತು। ಇದು ಎಲ್ಲಿಯವರೆಗಿನ ಹೆಚ್ಚಿನ ನಿಖರತೆಯ ಸ್ಟ್ರೈಕ್ ಶ್ರೇಣಿಯನ್ನು ಹೊಂದಿದೆ। ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 450 ಕಿಲೋಮೀಟರ್। ಪಾಕಿಸ್ತಾನ ಸೇನೆಯು 2021 ಫೆಬ್ರವರಿ 11 ರಂದು ಅಲ್ಪ ವ್ಯಾಪ್ತಿಯ ಮೇಲ್ಮೈಯಿಂದ ಮೇಲ್ಮೈಗೆ ನಿಲುಭಾರ ಕ್ಷಿಪಣಿ ಬಾಬರ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು।
ಬಾಬರ್ ಕ್ರೂಸ್ ಕ್ಷಿಪಣಿ ಐಎ ಅನ್ನು ಮಲ್ಟಿಟ್ಯೂಡ್ ಕ್ಷಿಪಣಿ ಉಡಾವಣಾ ವಾಹನದಿಂದ ಉಡಾಯಿಸಲಾಯಿತು. ಈ ಕ್ಷಿಪಣಿ 450 ಕಿಲೋಮೀಟರ್ ದೂರದಲ್ಲಿರುವ ಹೆಚ್ಚಿನ ನಿಖರತೆಯೊಂದಿಗೆ ಭೂಮಿ ಮತ್ತು ಸಮುದ್ರ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಪರೀಕ್ಷೆಯು ಕಳೆದ 3 ವಾರಗಳಲ್ಲಿ ನಡೆಸಿದ 3ನೇ ಕ್ಷಿಪಣಿ ಪರೀಕ್ಷೆಯಾಗಿದೆ. ಚಿರಾಗ್ ಯೋಜನೆಗೆ ಧನ ಸಹಾಯ ನೀಡಲು ವಿಶ್ವಬ್ಯಾಂಕ್ ಇತ್ತೀಚೆಗೆ ಭಾರತ ಸರ್ಕಾರದೊಂದಿಗೆ 100 ಮಿಲಿಯನ್ ಯುಎಸ್ಡಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಛತ್ತೀಸ್ಗಢ. ಭಾರತ ಸರ್ಕಾರ ಛತ್ತೀಸ್ಗಢ ಸರ್ಕಾರದೊಂದಿಗೆ ಜಂಟಿಯಾಗಿ ವಿಶ್ವಬ್ಯಾಂಕಿನೊಂದಿಗೆ 100 ಮಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಚಿರಾಗ್ ಯೋಜನೆಯು ಛತ್ತೀಸ್ಗಢ ರಾಜ್ಯದಲ್ಲಿ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಇದು ರಾಜ್ಯದ ದೂರದ ಪ್ರದೇಶಗಳಲ್ಲಿನ ಬುಡಕಟ್ಟು ಕುಟುಂಬಗಳಿಗೆ ವರ್ಷಪೂರ್ತಿ ವೈವಿಧ್ಯಮಯ ಮತ್ತು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ. ಹೆಚ್ಚಿನ ಜನಸಂಖ್ಯೆ, ಅಪೌಷ್ಟಿಕತೆ ಮತ್ತು ಬಡವರಾಗಿರುವ ರಾಜ್ಯದ ದಕ್ಷಿಣ ಬುಡಕಟ್ಟು ಬಹುಸಂಖ್ಯಾತ ಪ್ರದೇಶದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಹಾಗೆ ಛತ್ತೀಸ್ಗಢದ 8 ಜಿಲ್ಲೆಗಳ ಸುಮಾರು 1,000 ಗ್ರಾಮಗಳಿಂದ 180,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಯೋಜನೆಯು ಲಾಭವಾಗಲಿದೆ. ಮಾಲ್ಡೀವ್ಸ್ ಸರ್ಕಾರದ ಗ್ರೇಟರ್ ಪುರುಷ ಸಂಪರ್ಕ ಯೋಜನೆಗೆ ಧನ ಸಹಾಯ ಮಾಡಲು ಎಕ್ಸಿಮ್ ಬ್ಯಾಂಕ್ ಲೈನ್ ಆಫ್ ಕ್ರೆಡಿಟ್ ಮೂಲಕ ಎಷ್ಟು ಮೊತ್ತವನ್ನು ನೀಡಲು ಬದ್ಧವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, $400 ಮಿಲಿಯನ್. ಗ್ರೇಟರ್ ಪುರುಷ ಸಂಪರ್ಕ ಯೋಜನೆಗೆ ಹಣ ಒದಗಿಸಲು ಎಕ್ಸಿಮ್ ಬ್ಯಾಂಕ್ ಮಾಲ್ಡೀವ್ಸ್ಗೆ ಲೈನ್ ಆಫ್ ಕ್ರೆಡಿಟ್ ಮೂಲಕ $400 ಮಿಲಿಯನ್ ಯುಎಸ್ಡಿ ಹಣವನ್ನು ಒದಗಿಸುತ್ತದೆ. ಈ ನಿಯಂತ್ರಣ ಅಡಿಯಲ್ಲಿರುವ ಒಪ್ಪಂದವು ಜನವರಿ 28, 2021 ಜಾರಿಗೆ ಬರಲಿದೆ. 6.7 ಕಿಲೋಮೀಟರ್ ಗ್ರೇಟರ್ ಪುರುಷ ಸಂಪರ್ಕ ಯೋಜನೆ ಮಾಲ್ಡೀವ್ಸ್ನ ಅತಿದೊಡ್ಡ ನಾಗರಿಕ ಮೂಲಸೌಕರ್ಯ ಯೋಜನೆಯಾಗಿದ್ದು ಪುರುಷನನ್ನು 3 ನೆರೆಯ ದ್ವೀಪಗಳಾದ ವಿಲ್ಲಿಂಗಿಲಿ, ಗುಲಿಯಫಾಹು ಮತ್ತು ತಿಲಾಪುಷಿಗಳೊಂದಿಗೆ ಸಂಪರ್ಕಿಸುತ್ತದೆ. ಟರ್ನ್ ಅರೌಂಡ್ ಇಂಡಿಯಾ 2020 ಸರ್ಮೌಂಟಿಂಗ್ ಫಾಸ್ಟ್ ಲೆಗಸಿ ಪುಸ್ತಕದ ಲೇಖಕರನ್ನು ಹೆಸರಿಸಿ. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಆರ್ ಪಿ ಗುಪ್ತಾ. ಟರ್ನ್ ಅರೌಂಡ್ ಇಂಡಿಯಾ 2020 ಸರ್ಮೌಂಟಿಂಗ್ ಫಾಸ್ಟ್ ಲೆಗಸಿ ಎಂಬ ಪುಸ್ತಕವನ್ನು ಸಂಸದ ಮತ್ತು ರಕ್ಷಣಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಜುವಲ್ ಓರಂ ಅವರು ಫೆಬ್ರವರಿ 10, 2020 ಪ್ರಾರಂಭಿಸಿದರು. ಈ ಪುಸ್ತಕವನ್ನು ಆರ್ ಪಿ ಗುಪ್ತಾ ಅವರು ಬರೆದಿದ್ದಾರೆ ಮತ್ತು ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರಕಟಿಸಿದೆ. ವರ್ಷದ ಯಾವ ದಿನವನ್ನು ಜಾಗತಿಕವಾಗಿ ವಿಶ್ವ ರೇಡಿಯೋ ದಿನವೆಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಫೆಬ್ರವರಿ 13. ಪ್ರತಿ ವರ್ಷ ಫೆಬ್ರವರಿ 13ರಂದು ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗುತ್ತದೆ. ಇದು ರೇಡಿಯೋವನ್ನು ಪ್ರಬಲ ಮಾಧ್ಯಮವೆಂದು ಗುರುತಿಸುತ್ತದೆ. ಹಾಗೆ ಇದು ಜಗತ್ತಿನ ಮೂಲೆ ಮೂಲೆಗಳಿಂದ ಜನರನ್ನು ಒಟ್ಟುಗೂಡಿಸುತ್ತದೆ, ವೈವಿಧ್ಯತೆಯನ್ನು ಉತ್ತೇಜಿಸುತ್ತದೆ ಮತ್ತು ಹೆಚ್ಚು ಶಾಂತಿಯುತ ಮತ್ತು ಅಂತರ್ಗತ ಜಗತ್ತನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಹಾಗೆ ಈ ದಿನವನ್ನು 2011ರಲ್ಲಿ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳು ಘೋಷಿಸಿದವು ಮತ್ತು 2012ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂಗೀಕರಿಸಿತು. ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಫೆಬ್ರವರಿ 13. ಭಾರತದಲ್ಲಿ ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ಸರೋಜಿನಿ ನಾಯ್ಡು ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಫೆಬ್ರವರಿ 13, 1879ರಂದು ಜನಿಸಿದ ನಾಯ್ಡು ಮಹಿಳೆಯರ ಸಮಾನ ಹಕ್ಕುಗಳಿಗೆ ನೀಡಿದ ಕೊಡುಗೆಗಾಗಿ ಗುರುತಿಸಲ್ಪಟ್ಟಿದ್ದಾಳೆ. ಹಾಗೆ ಅವರ ಭಾವಗೀತಾತ್ಮಕ ಕವನಗಳು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರು ವ್ಯಾಪಕವಾಗಿ ನೆನಪಿಸಿಕೊಳ್ಳುತ್ತಾರೆ. ಹಾಗೆ ವಸಾಹತುಶಾಹಿ ಆಡಳಿತದಿಂದ ಸ್ವಾತಂತ್ರ್ಯಕ್ಕಾಗಿ ಭಾರತದ ಹೋರಾಟದಲ್ಲಿ ಅವರು ಪ್ರಮುಖ ವ್ಯಕ್ತಿಯಾಗಿದ್ದರು. ಭಾರತದಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಲ್ಯಾಬ್ಗಳನ್ನು ರಚಿಸಲು ಸ್ಮಾರ್ಟ್ ಕಾರ್ಖಾನೆ ಐಐಎಸ್ಸಿ ಮತ್ತು
ಎಸ್ಎಂಡಿಸಿ ಜೊತೆ ಎರಡು ಪ್ರತ್ಯೇಕ ಒಪ್ಪಂದಗಳಿಗೆ ಯಾವ ಸಂಸ್ಥೆ ಸಹಿ ಹಾಕಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಸೈಮನ್ಸ್ ಲಿಮಿಟೆಡ್. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಸೀಮೆನ್ಸ್ ಲಿಮಿಟೆಡ್ ಕ್ರಮವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಕೇಂದ್ರ ಉತ್ಪಾದನಾ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಎರಡು ಪ್ರತ್ಯೇಕ ಜ್ಞಾಪಕ ಪತ್ರಗಳಿಗೆ ಸಹಿ ಹಾಕಿದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್, ಭಾರತದ ಯಾವ ಭಾಗದಲ್ಲಿ ಸೋಮೊರಿರಿ ಸರೋವರ ಇದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಲಡಾಖ್. ಸೆಕೆಂಡ್ ಕ್ವಶನ್, ಪಿಟ್ಸ್ಬರ್ಗ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಜಮ್ಶೆಡ್ಪುರ್. ಜಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕನ್ನು ಹೆಚ್ಚು ಉತ್ಪಾದಿಸುತ್ತದೆ, ಆದ್ದರಿಂದ ಇದನ್ನು ಭಾರತದ ಪಿಟ್ಸ್ಬರ್ಗ್ ಎಂದು ಕರೆಯಲಾಗುತ್ತದೆ. ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್, ಲೋಕ್ತಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಸೆಕೆಂಡ್ ಕ್ವಶನ್, ಭಾರತದ ಯಾವ ರಾಜ್ಯದಲ್ಲಿ ಬಾಲಿ ಜಾತ್ರಾ ಹಬ್ಬವನ್ನು ಆಚರಿಸಲಾಗುತ್ತದೆ? ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.